ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಆಗಮಿಸಿರುವ ಎಲ್ಲ ಆಯ್ದ, ಹಾಗಂತ ಶಫಿ ಸಾಹಬ್ ಪದೇ ಪದೇ ಹೇಳಿದರು ನನಗೆ, ಎಲ್ಲ ಆಯ್ದುಕೊಂಡು ಬಂದಿರುವಂಥ ತರುಣರು ಅಂತ, ಅವರೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಶಫಿ ಸಾಬರ್ ಕುರಿತಂತೆ ನಾನು ಸಬ್ಮಿಟ್ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಪ್ರೀತಿಯ ಮಾತಿದೆ. ನನಗೂ ಮತ್ತು ಅವ್ರಿಗೂ ಮೊದಲ ಭೇಟಿ ಮಂಗಳೂರಲ್ಲಾಗಿದ್ದು, ಪ್ರಾಬಬ್ಲಿ ಒಂದು ವರ್ಷ ಆಗಿದ್ದಿರ್ಬೋದು. ಅಲ್ಲಿಂದ ನಂತರ ನನ್ನ ಒಳ್ಳೆಯ ಮಿತ್ರರಲ್ಲಿ ಅವರು ಒಬ್ಬರು. ಅನೇಕ ಬಾರಿ ಟೆಲಿವಿಷನ್ ಡಿಬೇಟ್ಸಲ್ಲಿ ಕೂತಿರ್ತೀವಿ, ಅನೇಕ ಬಾರಿ ಆ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಅದಲ್ಲದೆ ಯಾವುದಾದ್ರೂ ಸಹಕಾರದ ವಿಚಾರ ಬಂದಾಗಲೂ ಕೂಡ ನಾನು ಮುಲಾಜಿಲ್ಲದೆ ಧೈರ್ಯವಾಗಿ ಫೋನ್ ಮಾಡುವಂಥ ವ್ಯಕ್ತಿ ಅವರು. ಹೀಗಾಗಿ ಅವರು ಕರೆದಾಗ ಅತ್ಯಂತ ಪ್ರೀತಿಯಿಂದ ಧಾವಿಸಿ ಬಂದೆ, ಅವರಿಗೆ ಹೃದಯದಿಂದ ಧನ್ಯವಾದ ಸಮರ್ಪಿಸಬೇಕು. ಇದೇ ಫ್ರೀಡಮ್ ಪಾರ್ಕಲ್ಲಿ, ನಂಗೆ ಗೊತ್ತಿಲ್ಲ ಅವ್ರು ಮರೆತು ಹೋಗಿರ್ಬೋದು, ಫ್ರೀಡಮ್ ಪಾರ್ಕಲ್ಲಿ 108 ಆಂಬ್ಯುಲೆನ್ಸ್ನ ಎಲ್ಲ ಡ್ರೈವರ್ಗಳು ಸ್ಟ್ರೈಕ್ ಕೂತಿದ್ದಾಗ ನಾನು ಸುಮ್ಮನೆ ಮಾತನಾಡಿಸ್ತಾ ಇದ್ದೆ ಅವ್ರನ್ನ, ಏನು ಪ್ರಾಬ್ಲಮ್ಮು ಏನು ಅಂತ. ಆಗ ಮಿನಿಸ್ಟರ್ ಅದಕ್ಕೆ ಸಂಬಂಧಪಟ್ಟವರೊಬ್ಬ ಮುಸಲ್ಮಾನ್, ಏನಾದರೂ ಮಾತಾಡ್ಬೋದಾ ಅಂತ ಕೇಳಿದರು. ನಾನು ಹೇಳಿದೆ, ನಾನು ಹೇಗಪ್ಪ ಮಾತಾಡಲಿ, ಆದರೂ ನಾನು ಪ್ರಯತ್ನ ಪಡ್ತೀನಿ ಅಂತ. ಯಾರ ಹತ್ರ ಮಾತಾಡಿಸ್ಬೋದು? ಶಫಿ ಸಾಬ್ ಮಾತಾಡಿಸ್ಬೋದು ಅಂತ ನಂಗೆ ನೇರವಾಗಿ ಗೊತ್ತಿತ್ತು. ನೇರವಾಗಿ ಅವ್ರಿಗೆ ಫೋನ್ ಮಾಡಿ, ನೋಡಿ ಇದು ನನ್ನ ಕೆಲಸವೂ ಅಲ್ಲ, ನಿಮ್ಮ ಕೆಲಸವೂ ಅಲ್ಲ, ಸಮಾಜದ ಕೆಲಸ. ಈ ಡ್ರೈವರಲ್ಲಿ 8 ಜನ ಮುಸ್ಲಿಮ್ಸ್ ಇದ್ದಾರೋ ನಂಗೆ ಗೊತ್ತಿಲ್ಲ, 8 ಜನ ಹಿಂದೂಗಳಿದ್ದಾರೋ ಅಂತಲೂ ಯಾವತ್ತೂ ಲೆಕ್ಕ ಹಾಕಲಿಲ್ಲ. ಹೀಗಾಗಿ ನಮ್ಮಿಬ್ಬರ ಜವಾಬ್ದಾರಿ ಆಗಿರೋದ್ರೆ ನಾನು ಮಾತಾಡ್ಬೋದಾ, ಏನು ತಲೆ ಕೆಡಿಸ್ಕೊಳ್ಬೇಡಿ, ಈಗ ಮಾತಾಡ್ತೀನಿ, ಮಿನಿಸ್ಟ್ರಿಗೆ ಹೇಳ್ತೀನಿ ಅಂತ. ನನಗೂ ಆಶ್ಚರ್ಯ ಆಯಿತು. ಎರಡೇ ದಿನದಲ್ಲಿ ಮಿನಿಸ್ಟ್ರು ಫೋನ್ ಮಾಡಿದರು ನನಗೆ, ಫೋನ್ ಮಾಡಿ ನನಗೆ ಹೇಳಿದರು, ಆ ವಿಚಾರ ನಮ್ಮೆಲ್ಲರ ಕೈ ಮೀರಿ ಸ್ವಲ್ಪ ಆಚೆಗಿದೆ, ಖಂಡಿತವಾಗಿಯೂ ಪ್ರಯತ್ನ ಮಾಡ್ತೀನಿ ಅಂತ. ದಿಸ್ ಇಸ್ ವಾಟ್ ಹಿ ಹ್ಯಾಸ್ ಡನ್. ಸೊ ನನಗೆ ಭಾಳ ಸಂತೋಷ ಆಗೋದು ಆ ಕಾರಣಕ್ಕೋಸ್ಕರ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ಮರು ಮಾತಿಲ್ಲದೆ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮತ್ತು ಎರಡನೇದು, ಕಳೆದ ಅನೇಕ ವರ್ಷಗಳಿಂದ, ಇನ್ಫ್ಯಾಕ್ಟ್ ಮಂಗಳೂರಲ್ಲಿ ಸಿಕ್ಕಾಗಲೂ ಕೂಡ ನಾನು ಅವರು ಮಾತನಾಡಿದ್ವಿ, ಆದರೆ ಮಂಗಳೂರಿನ ಕಾರ್ಯಕ್ರಮ ಮಾಡಿದ ಉತ್ಪಾತದ ಕಾರಣದಿಂದಾಗಿ ಆಮೇಲೆ ಅವರು ನನ್ನನ್ನು ಕರೀಲಿಲ್ಲ ಕಾರ್ಯಕ್ರಮಕ್ಕೆ. ಈಗಲೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅನ್ನೋದು ಸಾಮಾನ್ಯವಾದ ಉತ್ಪಾತ ಅಲ್ಲ. ನಂಗೆ ಗೊತ್ತಿದೆ ಇದು ಎಂಥ ಉತ್ಪಾತ ಆಗಿದೆ ಅಂತಂದರೆ, ನನಗೂ ಬೆಳಗಿಂದ ಮೆಸೇಜ್ ಬಂದಿವೆ, ಚಕ್ರವರ್ತಿ ಕಾಂಗ್ರೆಸ್ಸಿಗೆ ಸೇರ್ತಾರಂತೆ ಅಂತ. ಯಾಕೆಂದರೆ ಚಕ್ರವರ್ತಿ ತುಂಬ ಜನ ಮುಸ್ಲಿಮರ ಜೊತೆ ಓಡಾಡ್ತಿದ್ದಾರಂತೆ. ಫೈನ್, ನನಗೆ ಈ ಆರೋಪಗಳು ಭಾಳ ಹೊಸ್ತಲ್ಲ. ಬಹುಶಃ SSF ಎಷ್ಟು ಪಕ್ಷಗಳಿಂದ ದೂರ ಕಾಯ್ಕೊಂಡಿದೆಯೋ ಅಷ್ಟೇ ಪಕ್ಷಗಳಿಂದ ಅಂತರ ಕಾಯ್ಕೊಂಡು ಕಳೆದ 12 ವರ್ಷಗಳಿಂದ ಸಮಾಜದಲ್ಲಿದ್ದು ರಾಜಕೀಯದ ಆಫರ್ನ ತಿರಸ್ಕರಿಸ್ತಾ ಬಂದಿರುವಂಥ ಹೆಮ್ಮೆ ನನಗಿದೆ. ಹೀಗಾಗಿ ನಾನು ಏನು ಮಾತಾಡುವಾಗಲೂ ಕೂಡ ಅದನ್ನು ರಾಷ್ಟ್ರೀಯತೆಯ ಪರಿಪ್ರೇಕ್ಷ್ಯದಲ್ಲಿ ನೋಡಬೇಕು ಅಂತಷ್ಟೇ ನಿಮ್ಮನ್ನು ವಿನಂತಿಸ್ಕೊಳ್ತೀನಿ. ನನಗೆ ಒಟ್ಟಾರೆ ಭಾಳ ಇಷ್ಟಕೊಟ್ಟಂಥ ಸಂಗತಿ ಏನು ಅಂತಂದರೆ, ಟಾಪಿಕ್ಕೇ ಭಾಳ ಚೆನ್ನಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಇರಬಹುದಾಗಿರುವಂಥ ಸವಾಲುಗಳೇನು, ಏನೇನು ಚಾಲೆಂಜಸ್ ಇದೆ ಈ ಪ್ರಜಾಪ್ರಭುತ್ವಕ್ಕೆ ಎನ್ನುವಂಥ ವಿಚಾರ. ಮತ್ತು ಎರಡನೇದು, ಆಜಾದಿ ಅನ್ನುವಂಥ ಹಿನ್ನೆಲೆಯಲ್ಲಿ ವಾರಗಟ್ಟಲೆ ಸ್ವಾತಂತ್ರ್ಯದ ಕುರಿತಂತೆ ಕಾರ್ಯಕ್ರಮ ಮಾಡುತ್ತೆ SSF ಅಂತ ಅವ್ರು ಮಂಗಳೂರಲ್ಲಿ ಹೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ಭಾಳ ಒಳ್ಳೆ ಕೆಲಸ ಶಫಿ ಸಾಬ್, ಈ ಬಾರಿ ಒಂದು ಕೆಲಸ ಮಾಡೋಣ, 1962 1965 ಆ ಸ್ವಾತಂತ್ರ್ಯ ಏನು ನಮ್ಮ ಹೋರಾಟಕ್ಕೆ, ಭಾರತ ಪಾಕಿಸ್ತಾನದ ಯುದ್ಧಕ್ಕೆ 50 ವರ್ಷ ಆಗಿದೆ. ಪಾಕಿಸ್ತಾನವನ್ನು ಭಾರತ ಬಗ್ಗುಬಡದಿತ್ತು. ಈ 50 ವರ್ಷದ ಸೆಲೆಬ್ರೇಷನ್ನ ನಾವೆಲ್ಲರೂ ಆಚರಣೆ ಮಾಡ್ತಿದ್ದೀವಿ. ಆ್ಯಂಡ್ ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಆ ಸೆಲೆಬ್ರೇಷನ್ನಲ್ಲಿ ಬಹುಶಃ ನೀವು ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಉಲ್ಲೇಖ ಮಾಡುವಾಗ ಯಾರ್ದು ಉಲ್ಲೇಖ ಮಾಡದೇ ಇಲ್ಲ, ನೀವು ಯಾರೂ ಉಲ್ಲೇಖ ಮಾಡದಿರೋ ಒಂದು 3-4 ಹೆಸರುಗಳನ್ನು ನಾನು ಹೇಳ್ತೀನಿ ನಿಮಗೆ. ಅದಕ್ಕೋಸ್ಕರ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತು, ಆಗಲಿಂದ ಕಾಯ್ತಾ ಇದೆ ಯಾವ್ದಾದ್ರು ಹೆಸರು ಬರುತ್ತಾ ಅಂತನೋ, ನೀವು ಯಾರು ಉಲ್ಲೇಖನೇ ಮಾಡಲಿಲ್ಲ, ನಾನು ಉಲ್ಲೇಖ ಮಾಡ್ತೀನಿ. ಪರಮವೀರ್ ಚಕ್ರವನ್ನು ಪಡ್ಕೊಂಡು ಅತ್ಯಂತ ಹೆಚ್ಚಿನ ಗೌರವವನ್ನು ಸಂಪಾದಿಸಿದಂಥ ಹವಿಲ್ದಾರ್ ಅಬ್ದುಲ್ ಹಮೀದ್ ಮರಿಲಿಕ್ಕಾಗದೇ ಇರುವಂಥವ್ರು. ನನಗೆ ಗೊತ್ತಿಲ್ಲ ನೀವು 8 ಜನ ಯಾರಿಗೆ ಹೇಳಿದ್ದೀರೋ ಇಲ್ವೋ, ನಾನು ಈ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹವಿಲ್ದಾರ್ ಅಬ್ದುಲ್ ಹಮೀದನ್ನ ನನ್ನ ಮನೆ ಹುಡುಗ ಇರ್ಬೋದೇನೋ ಎನ್ನುವ ಥರ ಪ್ರೀತಿಯಿಂದ ಸಂಬೋಧಿಸಿ ಸೆಲೆಬ್ರೇಟ್ ಮಾಡಿದ್ದೀನಿ ಹವಿಲ್ದಾರ್ ಅಬ್ದುಲ್ ಹಮೀದನ್ನ. ಇವತ್ತಿಗೂ ಯೂಟ್ಯೂಬ್ನಲ್ಲಿ 1965 ವಾರ್ ಮೇಲೆ ನಾನು ಮಾಡಿರೋ ಭಾಷಣಗಳನ್ನು ಕೇಳಿ ನೋಡಿ, ಹವಿಲ್ದಾರ್ ಅಬ್ದುಲ್ ಹಮೀದ್ ಹೆಸರು ಹೇಳಿದೆ ಭಾಷಣವೇ ಮುಗಿಯಲ್ಲ. ಪರಮವೀರ್ ಚಕ್ರ ತಗೊಂಡಿರೋನ್ ಬಿಟ್ಟು ಭಾಷಣ ಮಾಡೋದಾದ್ರೂ ಹೇಗೆ? ಪಾಕಿಸ್ತಾನದ ಪೆಟನ್ ಟ್ಯಾಂಕ್ಗಳನ್ನ, ಈ ಟ್ಯಾಂಕ್ಗಳು ಯೂಸ್ಲೆಸ್, ಈ ಟ್ಯಾಂಕ್ಗಳನ್ನ ನಾನು ನನ್ನ ಜೀಪಿನ ಮೇಲಿರೋ ರೀಕಾಯ್ಲೆಸ್ ಗನ್ನಿಂದ ಉಡಾಯಿಸಬಲ್ಲೆ, ತೋರಿಸ್ಕೊಡ್ತೀನಿ ಅಂತ ಎದುರಿಗೆ ನಿಂತು ಉಡಾಯಿಸಿದ ಪುಣ್ಯಾತ್ಮ ಅವನು.
ಅವನು ಅದನ್ನ ಗೋಲಿ ಉಡಾಯಿಸಿದಂಗೆ ಉಡಾಯಿಸಿದ ನಂತರವೇ ಈ ದೇಶದ ಸೈನಿಕರಿಗೆ ಪೆಟನ್ ಟ್ಯಾಂಕ್ಗಳ ಜೊತೆ ಆಟ ಆಡಬಹುದು ಅಂತ ಅನ್ನಿಸಿ ಒಂದೇ ಒಂದು ಪಂಜಾಬಿನ ಪೆಟನ್ ನಗರದಲ್ಲಿ ಹೆಸರೇ ಪೆಟನ್ ನಗರ ಅಂತ ಇಟ್ಟರು, 100ಕ್ಕೂ ಹೆಚ್ಚು ಪೆಟನ್ ಟ್ಯಾಂಕ್ಗಳನ್ನು ಅಡ್ಡಾದಿಡ್ಡಿ ಮಲಗಿಸಿದ್ರಲ್ಲ ಭಾರತದ ಸೈನಿಕರು. ಅದಕ್ಕೆ ಮೂಲ ಪ್ರೇರಣೆ ಕೊಟ್ಟವನು ಅಬ್ದುಲ್ ಹಮೀದ್, ಹವಿಲ್ದಾರ್ ಅಬ್ದುಲ್ ಹಮೀದ್. ಮರೆಯೋದು ಹೆಂಗೆ? ನಮ್ಗೆಲ್ರಿಗೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೆಹರು ಗಾಂಧಿಯವರ ಜೊತೆ ಇದ್ದವ್ರನ್ನ ಮಾತ್ರ ನೆನಪಿಸ್ಕೊಳ್ತೀವಲ್ಲ ಮಿತ್ರ, ನೆಹರು ಗಾಂಧಿ ಇವರೆಲ್ಲರೂ ನೇರ ಹೋರಾಟಕ್ಕೆ ಕಾಣಿಸಿಕೊಳ್ಳೋಕ್ಕಿಂತ ಮುಂಚೆಯೇ ಒಂದು ಗದರ್ ಹೋರಾಟ ನಡೆದಿತ್ತು, ವಿದೇಶದ ನೆಲದಲ್ಲಿ ನಡೆದ ಗದರ್ ಹೋರಾಟ. ಇಡೀ ಗದರ್ ಹೋರಾಟದ ಕ್ರಾಂತಿಯಲ್ಲಿ ಒಂದು ದೊಡ್ಡ ಮೇಜರ್ ಪಿನ್ ಅಂತ ಯಾವುದಾದ್ರೂ ಇದ್ರೆ, ಸೆಂಟರ್ ಪಾಯಿಂಟ್ ಅಂತ ಯಾವುದಾದ್ರೂ ಇದ್ರೆ, ಮೌಲ್ವಿ ಬರಕತುಲ್ಲಾ ಖಾನ್. ಈ ಮೌಲ್ವಿಗಳ ಬಗ್ಗೆ ನಾನು ಮಾತಾಡ್ತಿರೋದಷ್ಟೇ ಅಲ್ಲ, ಯಾವತ್ತಾದ್ರೂ ನಾನು ಬರೆದಿರುವಂತಹ ಗದರ್ ಚಳವಳಿಯ ಪುಸ್ತಕವನ್ನು ಓದೋಕ್ ಪ್ರಯತ್ನ ಪಡಿ, ಮೌಲ್ವಿ ಬರಕತುಲ್ಲಾ ಖಾನ್ರ ಬಗ್ಗೆ ನಾನು ವಿಶೇಷವಾದ ಒಂದು ಅಧ್ಯಾಯವನ್ನೇ ಬರೆದಿದ್ದೀನಿ, ಯಾವ ತರದ ಪ್ರಯತ್ನವನ್ನ ಬರಕತುಲ್ಲಾ ಖಾನ್ ಅವರು ಮಾಡಿದ್ರು ಅಂತ. ಅಂಡ್ ಟು ಯುವರ್ ಅಸ್ಟಾನಿಶ್ಮೆಂಟ್ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದು RSS. ನಮ್ ನಡುವೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅನ್ನು ಯಾರು ಬೇರೆಯವರು ಕ್ರಿಯೇಟ್ ಮಾಡ್ತಿರೋದು? ಈ ಗ್ಯಾಪ್ಗೆ ರಾಷ್ಟ್ರೀಯತೆ ಕಾರಣ ಆದ್ರೆ, ನಾನು ಹಿಂದೂ, ಅಫ್ಕೋರ್ಸ್ ನಾನು ಹಿಂದೂ, ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಮಾತ್ರಕ್ಕೆ ನಿಮ್ಮನ್ನು ಹೊಗಳ್ಕೊಂಡು ನಾನು ಹಿಂದೂ ಅಲ್ಲ ಅಂತ ಹೇಳ್ಕೊಳ್ಳಿಕ್ ನಾನು ತಯಾರಿಲ್ಲ. ನಾನು ನನ್ನ ಟ್ರೆಡಿಷನ್ ಫಾಲೋ ಮಾಡ್ತೀನಿ. ಐ ಅಪ್ರಿಸಿಯೇಟ್ ವೆನ್ ಯು ಫಾಲೋ ಯುವರ್ ಟ್ರೆಡಿಷನ್, ಅಪ್ರಿಸಿಯೇಟ್. ನಾನು ಇವತ್ತು ಪಂಚ ಉಟ್ಕೊಂಡು ಬಂದಿರಬೇಕಾದ್ರೆ ನಾನೇ ನಿಮ್ಮನ್ನು ಹೋಲಿಸ್ಲಿಕ್ಕೋಸ್ಕರ ಪ್ಯಾಂಟ್ ಹಾಕೊಂಡ್ಬರ್ಬೇಕು ಅಂತ ನನಗೇನು ದರ್ದಿಲ್ಲ. ನಾನು ನನ್ನ ಟ್ರೆಡಿಷನ್ ಫಾಲೋ ಮಾಡ್ತೀನಿ, ಯು ಪ್ಲೀಸ್ ಫಾಲೋ ಯುವರ್ ಟ್ರೆಡಿಷನ್. ನೀವು ಮುಸಲ್ಮಾನ್ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ಹಿಂದೂ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದರೆ ತಿರಂಗಾದ ಕೆಳಗೆ ಬಂದು ನಿಂತುಕೊಂಡಾಗ ನಾನು ಇಂಡಿಯನ್ನು ನೀವು ಇಂಡಿಯನ್ ಅನ್ನೋದನ್ನು ಮರಿಬೇಡಿ ಅಂತ ಇಷ್ಟೇ ಆಗಬೇಕಾಗಿದ್ದು. ಈ ದೇಶದಲ್ಲಿ ಈ ಪ್ರಾಬ್ಲಮ್ ಬಿಟ್ಟರೆ ಮತ್ತೇನೂ ಇಲ್ಲ. ಬಹುಶಃ ನಾನು ಹೇಳೋದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ ಬಹಳ ಕಷ್ಟ ಆಗ್ಬೋದು, ಬಟ್ ನನಗೆ ನನ್ನ ಭಾರತಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇದೇ ಬೆಂಗಳೂರಿನ ಲೆಟ್ ಮಿ ನಾಟ್ ನೇಮ್, ನಿಮ್ಮಲ್ಲಿ ಅನೇಕರ ಹೆಸರು ಕೇಳಿರ್ಲಿಕ್ಕೆಲ್ಲ ನನ್ನ ಹೆಸರು ಹೇಳೋದಿಲ್ಲ, ಬಿಕಾಸ್ ಆ ಹೆಸರಿನ ಜೊತೆಗೆ ಆನಂತರದ ಪ್ರಾಬ್ಲಮ್ಗಳು ಬಹಳ ಇವೆ. ಒಬ್ಬ ಮುಸ್ಲಿಂ ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ನೆಹರು ಅವರಿಗೆ ಎಷ್ಟು ಸಹಕಾರ ಕೊಟ್ಟರು ಅಂತಂದ್ರೆ, ದೊಡ್ಡ ವ್ಯಾಪಾರಿ ಕುಟುಂಬ ಅದು, ಈಗಲೂ ಅಷ್ಟೇ ದೊಡ್ಡ ವ್ಯಾಪಾರಿ ಕುಟುಂಬ. ನನಗೆ ಯಾವಾಗ ಗೊತ್ತಾಯ್ತು ಗೊತ್ತಾ, ಕಳೆದ August 15ಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಪ್ರತಿ ವರ್ಷ ಮಾಡ್ತೀವಿ ಸ್ವಾತಂತ್ರ್ಯದ ಶ್ರಾವಣ ಅಂತ, ಈ ಬಾರಿ ಹಂಪಿಯಲ್ಲಿ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯದ ಶ್ರಾವಣ ಕಳೆದ ಬಾರಿ ಏನ್ ಮಾಡಿದ್ವಿ, ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳಿದೆ, ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೋ ಅವ್ರ ಮನೆಗೆ ಹೋಗಿ ಅವರ ಮನೆಯ ಮೃತ್ತಿಕೆಯನ್ನು ತಗೊಂಡ್ ಬನ್ನಿ ಅಂತ, ಮಣ್ಣು ತಗೊಂಡ್ ಬನ್ನಿ ಅಂತ. ಆ ಮಣ್ಣು ನಾವೆಲ್ಲ ಕಲೆಕ್ಟ್ ಮಾಡೋಣ, ಒಂದ್ ಕಡೆ ಇಡೋಣ, ಭಾರತ ಮಾತೆ ಮುಂದೆ ಹಣೆಗೆ ಹಚ್ಕೊಳ್ಳೋಣ, ಅವ್ರು ಓಡಾಡಿ ಜಾಗ ಅಂತ ಗೊತ್ತಾಗಲಿ ಅಂತ ಒಂದು ಪ್ರೇರಣೆ ತರೋ ಪ್ರಯತ್ನ ಅಷ್ಟೇ. ಬೆಂಗಳೂರಲ್ಲಿ ಹುಡುಕಾಡ್ತಿರ್ಬೇಕಾದ್ರೆ ಒಂದು ಮುಸ್ಲಿಂ ಹೆಸರು ಬಂತು, ನಾನು ಅವ್ರು ಡೀಟೇಲ್ ಹುಡುಕಾಡಿದೆ. ಎಂಥ ದೊಡ್ಡ ವ್ಯಕ್ತಿ, ನಾನು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಅವ್ರ ಬಗ್ಗೆ ಇಲ್ಲ, ಫೈನ್. ಎಂಥ ದೊಡ್ಡ ವ್ಯಕ್ತಿ ಅಂತಂದ್ರೆ, ಆ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರ ಸ್ವದೇಶಿ ಹೋರಾಟದ ಕಾಲಕ್ಕೆ, ಈಗಲೂ ಒಂದು ದೊಡ್ಡ ಏರಿಯಾದಲ್ಲಿ ಅವ್ರದ್ದು ದೊಡ್ಡ ಬಿಲ್ಡಿಂಗ್ ಹಂಗೆ ಇದೆ, ಸ್ವದೇಶಿ ಹೋರಾಟದ ಕಾಲಕ್ಕೆ ಅವ್ರದ್ದೊಂದು ದೊಡ್ಡ ಕಾರು ಮಳಿಗೆ ಇತ್ತು, ಮಹಾತ್ಮ ಗಾಂಧೀಜಿ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ವಿದೇಶಿ ಕಾರನ್ನ ರಸ್ತೆಯಲ್ಲಿಟ್ಟು ಸುಟ್ಟಾಕ್ಬಿಟ್ಟವ್ರು, ನಾ ಮಾರೋದಿಲ್ಲ ಇನ್ಮೇಲೆ ಅಂತ. ಈ ಭಾಗಕ್ಕೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಬಂದ್ರೆ ಅತ್ಯಂತ ದೊಡ್ಡ ನಿಧಿಯನ್ನ ಕೊಟ್ಟು ಕಳಿಸ್ತಾ ಇದ್ರು. ಸ್ವಾತಂತ್ರ್ಯ ಬರುವ ಕಾಲಘಟ್ಟದಲ್ಲಿ ತೀರಿಕೊಂಡ್ರು. ಸ್ವಾತಂತ್ರ್ಯ ಬಂದಾದ್ಮೇಲೆ ಈ ರಾಷ್ಟ್ರವನ್ನು ಆಳುತ್ತಿದ್ದ ಕೆಲವು ಪ್ರಮುಖರು ಅವರನ್ನು ಕರೆದು, ಅವರ ಮಕ್ಕಳನ್ನ ಕರೆದು ಕೇಳಿದ್ರಂತೆ, ನಿಮಗೆ ಬೆಂಗಳೂರು ಯಾವ್ದಾದ್ರು ಒಂದು ಜಾಗ ಹೇಳಿ ನಾ ಕೊಡ್ತೀನಿ, ಇವರು ದೇಶಕ್ಕೋಸ್ಕರ ತಮ್ಮ ಅನೇಕ ಜಾಗವನ್ನ ಮಾರಾಟ ಮಾಡಿ ಆಗಿತ್ತು, ನೀವು ಯಾವ ಜಾಗ ಹೇಳಿದ್ರು ನಾವು ಅದನ್ನ ಸರ್ಕಾರಿ ಜಾಗ ಆಗಿದ್ರೆ ಅದನ್ನು ಕೊಡ್ತೀವಿ ಅಂತಂದಾಗ, ಅವ್ರ ಮಕ್ಕಳು ಹೇಳಿದ್ರಂತೆ, ಏನ್ ಸರ್ ಹಿಂಗೆ ಹೇಳ್ತೀರಿ, ನಮ್ಮಪ್ಪ ಫೈಟ್ ಮಾಡಿದ್ದು ದೇಶಕ್ಕೋಸ್ಕರ, ಆಮೇಲೆ ನೀವು ಜಾಗ ಕೊಡ್ತೀರಿ ಅಂತ ಅಲ್ಲ ಫೈಟ್ ಮಾಡಿದ್ದವರು, ನೀವೇನ್ ಜಾಗ ಕೇಳಿ ಅಂತ. ಏನ್ ಪ್ರೇರಣೆ ಅದು? ಆರ್ಡಿನರಿ ಪ್ರೇರಣೆ ಅಲ್ಲ. ಹೂ ಈಸ್ ಯುವರ್ ಲೀಡರ್ ಅಂತ ಕೇಳಿದಾಗ, ಐ ವಾಂಟ್ ಎವ್ರಿ ಮುಸ್ಲಿಂ ಟು ಸೇ ಹೀ ಈಸ್ ಮೈ ಲೀಡರ್. ನಾನು ಹೇಳ್ತೀನಿ, ನೀವು ಹೇಳೋದಷ್ಟೇ ಅಲ್ಲ. ಯಾವತ್ತಾದ್ರೂ ಅಸಾಮ ಬಿನ್ ಲಾಡನ್ ಬೈದಾಗ ಯಾವ್ದಾದ್ರೂ ಮುಸಲ್ಮಾನಿ ಕೋಪ ಬರುತ್ತೆ, ನಂಗೆ ಬೇಜಾರಾಗುತ್ತೆ, ಯಾಕೆ ಕೋಪ ಬರಬೇಕು? ಆದ್ರೆ ಯಾವತ್ತಾದ್ರೂ ಮೌಲ್ವಿ ಬರಕತುಲ್ಲಾ ಖಾನ್ಗೆ ಬೈದಾಗ ನಿಮಗಷ್ಟೇ ಕೋಪ ಅಲ್ಲ, ನನ್ನ ಕೋಪ ಬರುತ್ತೆ. ಯಾಕೆ ಬೈಬೇಕು ಮೌಲ್ವಿ ಬರಕತುಲ್ಲಾ ಖಾನ್ಗೆ? ಯಾರಿಗೂ ಬೈಯೋ ಅಧಿಕಾರ ಇಲ್ಲ ಅಂತ, ಅವ್ರು ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆಯಾದವರು ಅಂತ. ದಿಸ್ ವಾಸ್ ದ ಥಿಂಗ್. ಆದರೆ ಪ್ರಾಬ್ಲಮ್ ಏನಾಯ್ತು ಗೊತ್ತೇನು? ಕಾಲಕ್ರಮದಲ್ಲಿ ಪರಂಪರೆಯನ್ನ ಮರೆತಿದ್ರ ಪರಿಣಾಮ, ನನ್ನ ತಾತ ಯಾರು, ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲದ ಪರಿಣಾಮ, ಐ ವಾಸ್ ಶಾಕ್ ಡಿಯರ್ ಫ್ರೆಂಡ್ಸ್. ನಾನು ಅವ್ರ ಹತ್ರ ಹೋಗಿದ್ದೀನಿ, ಅವ್ರ ಹತ್ರ ಮೃತ್ತಿಕೆ ಕಲೆಕ್ಟ್ ಮಾಡುವಂತ ಜಾಗ ಯಾವುದೂ ಇಲ್ಲ, ದೊಡ್ಡ ಬಿಲ್ಡಿಂಗ್ ಆಗೋಗಿದೆ. ಇನ್ಫ್ಯಾಕ್ಟ್ ಅವರಿಗೂ ನಮ್ಮನ್ನು ಕಂಡಾಗ ಒಂದ್ಸಲ ಹೆದರಿಕೆ ಆಗೋಯ್ತು. ತಕ್ಷಣಕ್ಕೆ ನಾನು ಮತ್ತು ನನ್ನ ಫ್ರೆಂಡ್, ನಾನು ಅವ್ನಿಗೆ ಹೇಳಿ ಕರ್ಕೊಂಡೋದೆ, ಬಾ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಐ ವಾಸ್ ಶಾಕ್ಡ್. ನಾನು ನಿಮ್ಮ ತಾತ ಹೀಗೆ ಮಾಡಿದ್ರಲ್ಲ, ನಿಮ್ಮ ಫ್ಯಾಮಿಲಿಯವರೆಲ್ಲ ಹೀಗೆ ಕೇಳಿದ್ರಲ್ಲ ಅಂತಂದಾಗ, ಅವ್ರು ಬಹಳ ಶಾಕ್ ಆಗಿದ್ದು ಸ್ವಲ್ಪ ಹೊತ್ತು ಮಾತನಾಡಿ ಕಳಿಸ್ಕೊಟ್ರು. ಯಾಕೆ ಗೊತ್ತಾ? ಅವರ ಇಂದಿನ ಪೀಳಿಗೆಯ ಹುಡುಗ ಒಂದು ಭಯೋತ್ಪಾದನಾ ಸಂಘಟನೆಗೆ ಸೇರಿಕೊಂಡು ಬಿಟ್ಟಿದ್ದು, ಆನಂತರ ತುಂಬಾ ವರದಿಯಾಗಿ ಅವರ ಇಡೀ ಕುಟುಂಬಕ್ಕೆ ತುಂಬಾ ಕೆಟ್ಟ ಹೆಸರು ಬಂದಿತ್ತು.
ಪರಂಪರೆಯನ್ನು ಮರ್ತಿದ್ರ ಪರಿಣಾಮ ಅದು. ಎಂಥ ದೊಡ್ಡ ಫ್ಯಾಮಿಲಿ! ನಾನು ಇವತ್ತಿಗೂ ಮನಸ್ಸಿನಲ್ಲಿ ನಿಮ್ಮ ಎದುರುಗಡೆ ಮಾತಾಡಬೇಕಾದ್ರೆ ನೆನಪಿಸ್ಕೊಂಡು ಬಹಳ ಸಂತೋಷ ಪಡುವಂಥ ಫ್ಯಾಮಿಲಿ. ಯಾಕೆ ಹೀಗಾಗ್ಬಿಡ್ತು, ಯಾಕೆ ಹೀಗಾಗ್ಲಿಕ್ಕೆ ಕಾರಣ ಇದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಸಣ್ಣ ತೊಂದರೆ ಆಗಿದೆಯಲ್ಲ ಈ ನಡುವಿನ ಗ್ಯಾಪ್ನಲ್ಲಿ. ಆ ಗ್ಯಾಪ್ ಏನು ಅಂತ ಯಾರು ಕ್ರಿಯೇಟ್ ಮಾಡ್ತಿದ್ದಾರೆ? ಗ್ಯಾಪು ಯಾರಿಗೆ? ಈ ಗ್ಯಾಪ್ನ ನನ್ನ ಮತ್ತು ನಿಮ್ಮ ನಡುವೆ ಈ ಒಂದು ಅಂತರವನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ಸ್ವಲ್ಪ ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? 1857 ಸಂಗ್ರಾಮದಲ್ಲಿ, ಇಡೀ ಹೋರಾಟದಲ್ಲಿ, ನಾನು ಅವರ ಮಾತನ್ನ ಸೆಕೆಂಡ್ ಮಾಡ್ತೀನಿ, ಅಫ್ಕೋರ್ಸ್ ಅವ್ರು ಹೇಳಿದ್ದೆಲ್ಲವೂ ಸತ್ಯ. 1857 ಸಂಗ್ರಾಮದಲ್ಲಿ ಒಬ್ಬ ಬಹದ್ದೂರ್ ಶಾ ಜಫರ್ ಅಲ್ಲ, ಸೆಕೆಂಡ್ ಬಹದ್ದೂರ್ ಶಾ ಜಫರ್ ಒಬ್ಬರೇ ಅಲ್ಲ, ಇಡೀ ದೇಶದ ಹಿಂದೂ ಮುಸಲ್ಮಾನ್ ಸಮಾಜ ಒಟ್ಟಾಗಿ ನಿಂತಿತ್ತು. ಬ್ರಿಟಿಷರಿಗೆ ಮೊದಲನೇ ಬಾರಿ ಗಾಬರಿಯಾಗಿದ್ದ ಕಾರಣವೇ ಅದು. ಈ ದೇಶವನ್ನು ಆಳ್ಲಿಕ್ಕಿರುವಂತಹ ಏಕೈಕ ಮೆಥಡ್ ಹಿಂದೂ ಮತ್ತು ಮುಸಲ್ಮಾನರನ್ನ ಕಿತ್ತಾಟಕ್ಕೆ ಹಚ್ಚಬೇಕು, ಅವ್ರು ಕಿತ್ತಾಟ ಮಾಡಿದಷ್ಟು ನಾವು ಆಳ್ವಿಕೆ ಮಾಡೋದು ಸುಲಭ ಅಂತ. ಆದರೆ ಯಾವಾಗ 1857 ಅಲ್ಲಿ ಭಾರತ ಒಟ್ಟಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೋ, ದೇ ಕುಡ್ ನಾಟ್ ಕಂಟೈನ್ ದೆಮ್ಸೆಲ್ಸ್. ಅವರು ಯಾವ ತರ ಭಾರತದ ವಿರುದ್ಧ ನಿಂತರು ಅಂತಂದ್ರೆ, ಹೇಗಾದ್ರೂ ಮಾಡಿ ಹಿಂದೂ ಮತ್ತು ಮುಸಲ್ಮಾನರನ್ನ ಪ್ರತ್ಯೇಕವಾಗಿ ಇಡ್ಲಿಕ್ಕೆ ಬೇಕಾಗಿರುವ ಎಲ್ಲ ಉಪ್ಪುಕಾರ ಹಾಕಿ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ಉಪ್ಪುಕಾರ ಹಾಕೋದು ನಿಲ್ಲಿಲ್ಲ, ಅಂಡ್ ವಿ ಫಾಲೋ ಇಟ್. ನನಗೆ ಉದ್ಘಾಟನೆ ಮಾಡಿದವರು, ಐ ಫರ್ಗಾಟ್ ಹಿಸ್ ನೇಮ್, ಆದ್ರೆ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಇಂಟೆಲೆಕ್ಚುಯಲಿಸಂ ಬಹಳ ಕಡಿಮೆ ಆಗಿದೆ ಅಂತ. ಅವ್ರು ತುಂಬಾ ಏನು ಏನು ಟ್ಯೂನ್ ಮಾಡಿ ಹೇಳಿದ್ರು. ಐ ಹ್ಯಾವ್ ಅ ಮುಸ್ಲಿಂ ಫ್ರೆಂಡ್ ಇನ್ ಅ ಡಿಫರೆಂಟ್ ಪಾರ್ಟಿ, ಅದೊಂದು ಬೇರೆ ಪಾರ್ಟಿಯಲ್ಲಿ ಇದ್ದಾರೆ ಅವರು. ಅವ್ರು ನಂಗೆ ಯಾವಾಗ್ಲೂ ಬರ್ತಾರೆ, ನನ್ಗೆ ಯಾವಾಗ್ಲೂ ಅವರು ಬೈತಿರ್ತಾರೆ, ನಾನು ಏನೇ ಹೇಳಿದ್ರು ಯು ಕೋಟ್ ಇನ್ ದ ಪಬ್ಲಿಕ್ ಸ್ಟೇಜಸ್ ಅಂತ ಹೇಳ್ತಾರೆ. ಬಟ್ ನನ್ನ ಜೊತೆ ಕೂತ್ಕೊಂಡು ಗಂಟೆಗಟ್ಟಲೆ ಮಾತನಾಡ್ತಾರೆ. ನಾನು ಯಾರು ಅಂತ ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಅಫ್ಕೋರ್ಸ್ ಅವರ ಇದಕ್ಕೋಸ್ಕರ. ಆದರೆ ಅವ್ರು ನನ್ಗೆ ಹೇಳಿದ್ರು, ಸರ್ ವಿ ಮುಸ್ಲಿಮ್ಸ್ ವಿ ಇಂಜೆಕ್ಟ್ ಎವ್ರಿಥಿಂಗ್ ಅಂತ. ವಿ ಇಂಜೆಕ್ಟ್ ಎವ್ರಿಥಿಂಗ್ ಸರ್, ನಾವು ಧರ್ಮವನ್ನ ಇಂಜೆಕ್ಟ್ ಮಾಡ್ತೀವಿ. ಹಿ ಸೆಡ್, ಐ ಸೆಡ್ ಫೈನ್. ಅವ್ರು ನೆಕ್ಸ್ಟ್ ಏನ್ ಹೇಳಿದ್ರು ಗೊತ್ತಾ? ಸರ್ ವಿ ಇಂಜೆಕ್ಟ್ ಟಿಪ್ಪು ಸುಲ್ತಾನ್, ವಿ ಇಂಜೆಕ್ಟ್ ಮೋದಿ ಹೇಟ್, ವಿ ಇಂಜೆಕ್ಟ್ RSS ಹೇಟ್, ವಿ ಇಂಜೆಕ್ಟ್. ಪದೇ ಪದೇ ಹೇಳಿ 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 ಹೇಗೆ ಇಂಜೆಕ್ಟ್ ಮಾಡಿಬಿಡ್ತೀವಿ ಅಂದ್ರೆ, ಇಟ್ಸ್ ನಾಟ್ ಮೈ ವರ್ಡ್ಸ್. ನಾವು ಹೇಗೆ ಇಂಜೆಕ್ಟ್ ಮಾಡ್ತೀವಿ ಅಂತಂದ್ರೆ, ಇಂಜೆಕ್ಟ್ ಮಾಡಿ 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 ಅದನ್ನೇ ಮಾತನಾಡಬೇಕು, ಅದನ್ನೇ ಹೇಳಬೇಕು ಅಂತ. ಈ ಜಗತ್ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ದೇರ್ ಆರ್ ಹೆಲ್ ಲಾಟ್ ಆಫ್ ಥಿಂಗ್ಸ್. ನಮ್ಮನ್ನ ಕಟ್ಕೊಳ್ಳಿಕ್ಕೆ ಬೇಕಾಗಿರುವಷ್ಟು ಸಂಗತಿಗಳಿವೆ. ಎಷ್ಟು ಸುಂದರವಾದ ಮರ ಇದೆ ನಮ್ಗೆ ನೋಡ್ಲಿಕ್ಕೆ ಬರಲ್ಲ ಅಂತ ನಾವು ಕಳ್ಕೊಂಡು ಬಿಡ್ತೀವಿ. ಇದು ನನಗೂ ಆಗತ್ತೆ. ಒಂದನ್ನೇ ಪದೇ ಪದೇ ಆಲೋಚನೆ ಮಾಡಿ 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 ನನ್ನ ಇಂಟೆಲೆಕ್ಚುಯಲಿಸಂ ಸತ್ತೋಗ್ಬಿಡುತ್ತಲ್ಲ, ಆಗ ನಾನು ಅತ್ಯಂತ ಕೆಟ್ಟ ಸಮಾಜದ ಪಾರ್ಟ್ ಆಗ್ಬಿಡ್ತೀನಿ. ಇದು ನನಗೂ ಹೌದು, ನಿಮಗೂ ಹೌದು, ಇದು ಯಾರಿಗೂ ಇದರಿಂದ ಯಾರು ಹೊರತಾಗಿರುವಂಥವರಲ್ಲ ಅಂತ. ನನಗೆ ಅವ್ರು ಹೇಳುವಾಗ ಹಂಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಈ ಬದಲಾವಣೆ ಕಡೆಯೇ ತುಡಿತ ಆಗಬೇಕು ಅಂತ. ಪ್ರಜಾಪ್ರಭುತ್ವಕ್ಕಿರುವ ದೊಡ್ಡ ಪ್ರಾಬ್ಲಮ್ ಇಂಡಿಯಾದಲ್ಲಿ ಮಿತ್ರ, ಇವತ್ತು ಇಂಡಿಯಾದಲ್ಲಿರುವಷ್ಟು ಪ್ರಜಾಪ್ರಭುತ್ವ ನಂಗೆ ಗೊತ್ತಿಲ್ಲ, 10ರಲ್ಲಿ 3 ಅಂತ ಅವ್ರು ಯಾವ ಲೆಕ್ಕಕ್ಕೆ ಕೊಟ್ಟರು ನನ್ನ ಮಿತ್ರರು. ಬಟ್ ನನಗೆ ಬಹಳ ವಿಚಿತ್ರ ಅನಿಸುತ್ತೆ. ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿ, ಇದೇ ಪಕ್ಕದಲ್ಲಿ 1947 ಸ್ವಾತಂತ್ರ್ಯದ ವಿಚಾರವನ್ನು ಇವತ್ತು ನಾವು ಮಾಡ್ತಿದ್ದೀವಿ, ಪಾಕಿಸ್ತಾನವೂ ಮಾಡ್ತಿದೆ, ಜೊತೆಯಲ್ಲೇ ಸ್ವಾತಂತ್ರ್ಯ ಪಡ್ಕೊಂಡಂತರು. ಡೂ ಯು ಥಿಂಕ್ ಪಾಕಿಸ್ತಾನದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದೆ? ಇಮ್ರಾನ್ ಖಾನ್ ಗೆದ್ದಾಗ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಹೇಗೆ ಗೆದ್ದ ಅಂತ ಪಾಕಿಸ್ತಾನದ ಪತ್ರಿಕೆಗಳು ಬರೀತವೆ. ಹಿ ಇಸ್ ದ ಪಪೆಟ್ ಆಫ್ ಮಿಲಿಟರಿ ಪೀಪಲ್ ಅಂತ. ಬೇಕಾಗಿದ್ದವ್ರನ್ನ ಗೆಲ್ಲಿಸಿಕೊಳ್ಳ. ಡೂ ಯು ಥಿಂಕ್ ದರ್ ಇಸ್ ಯುವರ್ ಡೆಮೋಕ್ರಸಿ? 1971 ಅಲ್ಲಿ ಹುಟ್ಟಿದ ಒಂದು ಪ್ರತ್ಯೇಕ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಇವತ್ತು ಡೆಮಾಕ್ರಸಿ ಪರಿಪೂರ್ಣವಾಗಿದೆ ಅಂತ ಭಾವಿಸ್ತೀರಾ? ಹಾಗಿದ್ರೆ ಡೆಮಾಕ್ರಸಿಗಿರುವಂತ ನಿಜವಾದ ಸಾಮರ್ಥ್ಯ ಏನಿತ್ತು? ಆ ಸಾಮರ್ಥ್ಯ ಎಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗಿದೆ? ಡೆಮಾಕ್ರಸಿ ಕಟ್ಟಿಕೊಡಬೇಕಾಗಿರುವಂತ ಸಂಗತಿಗಳು ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಯೋಚನೆ ಮಾಡಿ, ಬಹಳ ಸಂತೋಷ ನನಗೆ. ನಾನು ಈ ಕಾರ್ಯಕ್ರಮಕ್ಕೆ ಎಷ್ಟು ಒತ್ತಡಗಳ ನಡುವೆ, ಇನ್ಫ್ಯಾಕ್ಟ್ ನಮ್ಮ ಗುರುಗಳು ಇವತ್ತು ಚಾತುರ್ಮಾಸಕ್ಕೆ ಕೂತಿದ್ದಾರೆ, ನಾನು ಪರ್ಮಿಷನ್ ತಗೊಂಡು ಓಡ್ ಬಂದೆ. ಯಾಕೆ ಬಂದೆ ಗೊತ್ತಾ? ಇದು ಡೆಮಾಕ್ರಸಿಯ ಒಂದು ಪಾರ್ಟ್ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ ನಾನು. ನಾನು ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶ ಇತ್ತು ನನಗೆ, ನನಗೆ ಹೇಳಲಿಕ್ಕೆ ಬೇಕಾದಷ್ಟು ಕಾರಣ ಇದು. ಆದರೆ ಇವತ್ತು ಎಂಥ ಡೆಮಾಕ್ರಸಿ ನಿರ್ಮಾಣ ಆಗಿದೆ ಅಂತಂದ್ರೆ, ನನ್ನ ಮುಸಲ್ಮಾನ್ ಮಿತ್ರರೊಂದಿಗೆ ನಾನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡಬಹುದಾಗಿರುವಷ್ಟು ಪ್ರೀತಿಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ದಿಸ್ ಈಸ್ ದ ಪಾರ್ಟ್ ಆಫ್ ಡೆಮಾಕ್ರಸಿ. ಐ ಗಿವ್ 10 out of 10. ನೀವು ಕೊಡ್ತಿರೋ ಬಿಡ್ತೀರೋ, ನಾನು 10 out of 10 ಕೊಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಮಿತ್ರ, ಇವತ್ತು ಎಷ್ಟು ನನಗೆ ಶಫಿ ಸಾಬರು ಕೇಳಬೇಕು, ಬಹಳ ಸಂತೋಷ ನನಗೆ. ಇವತ್ತು ನೀವು ಒಂದಷ್ಟು ವಿಚಾರವನ್ನು ಛೇಡಿಸಿದ್ದೀರಿ. ನಂಗೊತ್ತು ಬಹಳ ಜನ ಪ್ರಶ್ನೆ ಕೇಳಬೇಕು ಅಂತ ಕೂತಿದ್ದಾರೆ. ಅವ್ರು ಹೇಳ್ತಿದ್ರು, ನೀವು ಬರ್ತೀರಿ ಅಂದ್ಮೇಲೆ ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ ಅಂತ. ದೇ ವಾಂಟ್ ಟು ಆಸ್ಕ್ ಯು ಕ್ವೆಶನ್. ಫೈನ್, ಕ್ವೆಶನ್ಸ್ ಇಲ್ಲದೆ ಹೋದ್ರೆ ಭಾರತ ಇಲ್ಲ ಅಂತ. ಐ ಎಂಜಾಯ್ ದಟ್. ನಾನು ಯಾವತ್ತು ಕ್ವೆಶನ್ಸ್ ಅನ್ನ ತಪ್ಪಿಸ್ಕೊಂಡು ಓಡ್ಲಿಲ್ಲ. ಆದ್ರೆ ನಾನು ನಿಮ್ಮನ್ನು ಒಂದೇ ಒಂದು ಪ್ರಶ್ನೆ ಕೇಳಬೇಕು. ನಾವು ಜನರಲ್ ಆಗಿ ಯೋಚನೆ ಮಾಡೋಣ. ಮೊಗಲ್ಸರಾಯ್ ಜಂಕ್ಷನ್ಗೆ ಹೆಸರು ಬದಲಾಯಿಸಿದ್ದಕ್ಕೆ ಸಹಜವಾಗಿ ಬೇಜಾರಾಯಿತು, ಹೌದಲ್ವಾ? ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹೆಸರಿಟ್ಟಿದ್ದಕ್ಕೆ ಬಹಳ ಬೇಜಾರಾಯಿತು. ಆದರೆ ಹಾಗೆ ಯೋಚನೆ ಮಾಡಿ, ಸಾವಿರಾರು ವರ್ಷಗಳಿಂದ ಗಂಗೆ, ಯಮುನೆ ಮತ್ತು ಗುಪ್ತಗಾಮಿನಿ ಸರಸ್ವತಿ ಸೇರುವಂಥ ಪ್ರಯಾಗವನ್ನು ಅಲಹಾಬಾದ್ ಅಂತ ಕರೆದಿದ್ದಾಗ ಅವತ್ತಿನ ಜನಕ್ಕೆ ಎಷ್ಟು ಸಂಕಟ ಆಗಿದ್ದಿರಬಹುದು.
ಇಸ್ ಇಟ್ ನಾಟ್ ಕರೆಕ್ಟ್ ಅನೇ? ನಮ್ಗೆ ಇವತ್ ನಿಂತ್ಕೊಂಡಾಗ ತಪ್ಪು ಅಂತ ಅನ್ಸುತ್ತಲ್ಲ, ಈ ದೇಶದ ಕೋಟ್ಯಂತರ ಜನ ಶ್ರದ್ಧೆಯಿಂದ ಪ್ರಯಾಗ ತೀರ್ಥ ಅಂತ ಕರೀತಾರೆ, ತೀರ್ಥರಾಜ ಪ್ರಯಾಗ ಅಂತ ಕರೀತಾರೆ, ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಪ್ರಯಾಗ ಅಂತ ಕರಿಬೇಕಾದಾಗ, ಆ ಪ್ರಯಾಗವನ್ನು ಅಲಹಾಬಾದ್ ಅಂತ ಮಾಡಿದಾಗ, ಈಗಲೂ ಅಲಹಾಬಾದ್ ಅಂತ ಹೇಳ್ತಿರುವಾಗ ಪ್ರಾಮಾಣಿಕವಾಗಿ ಹೇಳಿ, ನೀವು ಮುಸ್ಲಿಂ ಅನ್ನೋದು ಮರೀರಿ, ನಾನು ಹಿಂದೂ ಅಂತ ಮರಿತೀನಿ, ನಾವೆಲ್ಲರೂ ಭಾರತೀಯರಾಗಿ ಯೋಚನೆ ಮಾಡುವಾಗ ಅನ್ಕೊಳ್ಳೋಣ, ಕೋಟ್ಯಂತರ ಜನ ತೀರ್ಥ ಅಂತ ನಂಬ್ಕೊಂಡು ಬಂದಿರೋದ್ರ ಹೆಸರು ಬದಲಾಯಿಸಿದಾಗ ಎಷ್ಟು ಸಂಕಟ ಆಗ್ಬೋದು ಅಂತ. ದಿಸ್ ಇಸ್ ವಾಟ್ ಐ ಸೇ. ಎಲ್ಲೋ ಒಂದು ಕಡೆ ನಮ್ಮಿಬ್ಬರ ನಡುವೆ ಇವತ್ತೊಂದು ಸೆಂಟರ್ ಲೈನ್ ಬೇಕು. ಈ ಸೆಂಟರ್ ಲೈನ್ ಹೇಗಿರಬೇಕು ಅಂತಂದ್ರೆ, ಇದರ ಕಾದಾಟ ನಿಮ್ದು ಅಲ್ಲ, ಅದರ ಕಾದಾಟ ನಮ್ದು ಅಲ್ಲ, ನಾವಿಬ್ರು ಮಧ್ಯದಲ್ಲಿ ಒಂದು ಒಪ್ಪಂದ ಮಾಡ್ಕೋಬೇಕಲ್ಲ. ಅಂಡ್ ಬಿಲೀವ್ ಮೀ, ನಾನಿದನ್ನ ಸಾವಿರ ಸಲ ನನ್ನ ಜೊತೆ ಇರುವ ಹಿಂದೂ ಮಿತ್ರರಿಗೂ ಹೇಳಿದ್ದೀನಿ, ನನ್ನ ಹತ್ರ ಬರುವಂತ ಮುಸಲ್ಮಾನ್ ಮಿತ್ರರಿಗೂ ಹೇಳ್ತೀನಿ. ಇವತ್ತು ಮುಸಲ್ಮಾನರ ಜನಸಂಖ್ಯೆ 18-20 ಕೋಟಿ ಆಗಿದೆ. ಇವತ್ತು ಈ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ 80 ಕೋಟಿ ಇರಬಹುದು, 70-80 crores ಎನಿವೇರ್ ಬಿಟ್ವೀನ್. 80 ಕೋಟಿ ಹಿಂದೂಗಳು, 20 ಕೋಟಿ ಮುಸಲ್ಮಾನರು, ಈ ಕಾಂಬಿನೇಷನ್ ಹೇಗಿದೆ ಅಂತಂದ್ರೆ, 80 ಕೋಟಿ ಹಿಂದೂಗಳು 20 ಕೋಟಿ ಮುಸಲ್ಮಾನರನ್ನ ಸಮುದ್ರಕ್ಕೆ ತಳ್ಳಕ್ ಆಗದೇ ಇಲ್ಲ. ಅಂಡ್ ನೌ ಯು ಟೆಲ್ ಮೀ 20 ಕೋಟಿ ಮುಸಲ್ಮಾನರು 80 ಕೋಟಿ ಹಿಂದೂಗಳನ್ನು ಕೊಂದು ಬಿಡ್ತೀರಾ? ಸಾಧ್ಯ ಇಲ್ಲ. ಇರೋದೇನ್ ದಾರಿ? ಇಬ್ರು ಸೇರ್ಕೋಬೇಕು, ನನ್ನ ತಿರಂಗ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತಲೂ ಎತ್ತರದಲ್ಲಿ ಹಾರಾಡಬೇಕು ಅಂತ ಇಬ್ರು ಜೊತೆಯಲ್ಲಿ ಕೆಲಸ ಮಾಡಬೇಕು. ಇಷ್ಟೇ ಈಗ ಭಾರತಕ್ಕೆ ಇರುವಂತ ಏಕೈಕ ಮಾರ್ಗ, ಇದನ್ನ ಬಿಟ್ಟು ಬೇರೆ ಇಲ್ಲ ಅಂತ ಯಾರು ಏನ್ ಬೇಕಿದ್ರು ಹೇಳ್ಕೊಳ್ಳಿ. ಈ ತಿರಂಗಾನ ಮೇಲಕ್ಕೆ ಹಾರಿಸುವಂತ, ನಾನು ಇವತ್ತು ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಂದಿರೋದು ಅದೇ, 15th ಆಜಾದಿ ಕಾರ್ಯಕ್ರಮವನ್ನ ಒಂದು ವಾರದ ಉತ್ಸವ ಮಾಡ್ತಾರೆ ಅಂತ ಗೊತ್ತಾದಾಗ ನಂಗೆ ಬಹಳ ಖುಷಿ ಅನ್ನಿಸ್ತು. ಮತ್ತೆ ನನಗೆ ಇದನ್ನ ಹೇಳಬೇಕು ಸಮಾಜಕ್ಕೆ. ಕೇಳಿ ಅವರನ್ನ, ನಾನು ಅವತ್ತು ಹೇಳಿದವರಿಗೆ ಅಬ್ದುಲ್ ಹಮೀದ್ರ ಕುರಿತಂತೆ ನನಗೂ ಮಾತಾಡ್ಲಿಕ್ಕಿದೆ. ನಾನು ನನ್ನ ಜನರ ನಡುವೆ ಹೇಳಿದ್ದೀನಿ, ನಿಮ್ ಜನರ ನಡುವೆ ಹೇಳ್ಬೇಕು ಅಬ್ದುಲ್ ಹಮೀದ್ ಏನ್ ಮಾಡ್ದ ಅಂತ. ಹೀ ಇಸ್ ದ ರಿಯಲ್ ಹೀರೋ, ಅವನು ನಿಜವಾದ ಹೀರೋ ಅಂತ. ಇವತ್ತು ಅಬ್ದುಲ್ ಕಲಾಂ ಅವರ ಹೆಸರನ್ನು ಕೇಳಿದಾಗ, ಇವತ್ತು ಬೆಳಗ್ಗೆ UKಯಿಂದ ಒಬ್ಬ ಡಾಕ್ಟರ್ ನಂಗೆ ಮೆಸೇಜ್ ಮಾಡಿದ್ದಾರೆ. ಅವ್ರ ಡಾಕ್ಟರ್ ಜೊತೆ ತುಂಬಾ ಚರ್ಚೆ ಮಾಡ್ತಾ ಏನ್ ಹೇಳ್ತಾರೆ ಗೊತ್ತಾ, ಈಸ್ ಅ ಹಿಂದೂ ಡಾಕ್ಟರ್. ಅವ್ರು ಹೇಳ್ತಾರೆ, ಚಕ್ರವರ್ತಿ, ಫಾರ್ ಮೀ ದ ಬೆಸ್ಟ್ ಲೀಡರ್ ಐ ಹ್ಯಾವ್ ಈಸ್ ಅಬ್ದುಲ್ ಕಲಾಂ ಅಂತ. UK ಅಲ್ಲಿರುವಂತ ಒಬ್ಬ ಹಿಂದೂ ಡಾಕ್ಟರ್ ನನ್ನ ಪಾಲಿಗೆ ಬೆಸ್ಟ್ ಲೀಡರ್ ಅಬ್ದುಲ್ ಕಲಾಂ ಅಂತ ಹೇಳ್ತಾರೆ ಅಂತಂದ್ರೆ, ನೀವು ಅನ್ಕೊಂಡಿದ್ದೀರಾ ಅಬ್ದುಲ್ ಕಲಾಂ ಅವ್ರು ಮುಸಲ್ಮಾನರನ್ನು ಕಂಡ್ರು ಅದಕ್ಕೋಸ್ಕರ ಅವ್ರು ಹಂಗಂದ್ರು ಅಂತ? ನೆವರ್ ಅಂತ. ನಾವು ಯಾಕೆ ಇಷ್ಟು ಚಿಕ್ಕದ್ರಲ್ಲಿ ನಿಂತ್ಕೊಂಡಿದ್ದೀವಿ, ಯಾಕೆ ಇಷ್ಟು ಚಿಕ್ಕದ್ರಲ್ಲಿದ್ದೀವಿ, ಯಾಕೆ ಹೀಗೆ ಆಲೋಚನೆ ಮಾಡ್ತೀವಿ ಅಂತ ಕೇಳುವಾಗ ನಂಗೆ ತುಂಬಾ ಸಂಕಟ ಅನ್ಸುತ್ತೆ. ಇವತ್ತು ಈ ಸಂಕಟವನ್ನ ನಾವೆಲ್ಲರೂ ತೆಕ್ಕೊಂಡು ಆಚೆ ಬರಬೇಕು. ಮಿತ್ರರೇ, ನಾವೆಲ್ಲರೂ ಒಟ್ಟಾಗ್ಲಿಕ್ಕೆ ಒಂದೇ ಒಂದು ಮಾರ್ಗ ಇದೆಯಲ್ಲ, ಆ ಮಾರ್ಗ ಯಾವುದು ಅಂದ್ರೆ ತಿರಂಗಾದ ಮಾರ್ಗ ಮಾತ್ರ. 72 ಇವತ್ತೇನು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಆಗುತ್ತೆ, 71 ಕಂಪ್ಲೀಟ್ ಆಗಿ 72 ಕಾಲಿಡ್ತೀವಿ. ಈ 72 ನಮ್ಮನ್ನ ಡಿವೈಡ್ ಮಾಡಬಹುದಾಗಿರುವಂತ ಎಲ್ಲ ಅಂಶಗಳನ್ನ ಪಕ್ಕಕ್ಕಿಟ್ಟು ನನ್ನನ್ನ ನಿಮ್ಮನ್ನೆಲ್ಲ ಒಟ್ಟು ಮಾಡಬಲ್ಲಂತ ಸಂಗತಿಗಳ ಕುರಿತಂತೆ ತೀವ್ರವಾಗಿ ಆಲೋಚನೆ ಮಾಡೋಣ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇಟ್ಟುಕೊಂಡು ಯಾವುದೋ ಎರಡು ಪಾರ್ಟಿಗಳು ಒಟ್ಟಾಗ್ತವೆ, ಎಲೆಕ್ಷನ್ ಅಲ್ಲಿ ಫೈಟ್ ಮಾಡಿರ್ತಾವೆ, ಎಲೆಕ್ಷನ್ ಅಲ್ಲಿ ಕಿತ್ತಾಡ್ಕೊಂಡು ಬಡದಾಡಿರ್ತವೆ. ಇವನ್ ಕಂಡ್ರೆ ಅವನ್ ಕಣ್ಣೀರ್ ಹಾಕಿರ್ತಾನೆ, ಅವನ್ ಕಂಡ್ರೆ ಇವನ್ ಕಣ್ಣೀರ್ ಹಾಕಿರ್ತಾನೆ, ಅವನ್ ಹೊಡಿ ಅಂತ ಇವನ್ ಎಲ್ಲಿರ್ತಾನೆ, ಇವನ್ ಕಂಡ್ರೆ ಅವನ್ ಹೊಡಿ ಅಂತ ಹೇಳ್ತಿರ್ತಾನೆ. ಇಬ್ರು ಬಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡ್ಕೊಂಡು ಗವರ್ಮೆಂಟ್ ಮಾಡ್ಬೋದಾದ್ರೆ, ನಾನು ಮತ್ತು ನೀವು, ನಾವು ಮತ್ತು ನೀವು ಯಾಕೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಲ್ಲಿ ದೇಶ ನಡೆಸಬಾರದು? ದಿಸ್ ಇಸ್ ಪಾಸಿಬಲ್, ದಿಸ್ ಇಸ್ ರಿಯಲಿ ಪಾಸಿಬಲ್. ಪ್ರಜಾಪ್ರಭುತ್ವಕ್ಕೆ ಇರುವಂತ ಏಕೈಕ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ನ ಕೊರತೆ ಅಷ್ಟೇ. ನಾನು ಅದಕ್ಕೆ ಯಾವಾಗ್ಲೂ ಕೇಳ್ಕೊಳ್ಳೋದು, ನಿಮ್ಮ ಧರ್ಮ ನೀವು ಪ್ರೀತಿಯಿಂದ ಆಚರಿಸಿ. ಅಂಡ್ ಬಿಲೀವ್ ಮೀ ಡಿಯರ್ ಫ್ರೆಂಡ್ಸ್, ನಾನೊಬ್ಬ ಹಿಂದೂವಾಗಿ ರಾಡಿಕಲ್ಸು ಎಲ್ಲ ಮತಗಳಲ್ಲೂ ಇರ್ತಾರೆ, ಎಲ್ಲ ಪಂಥಗಳಲ್ಲೂ ಇರ್ತಾರೆ, ಅದು ಯಾವುದೇ ಮತವಾಗಲಿ ಯಾವುದೇ ಪಂಥವಾಗಲಿ. ಉಗ್ರತ್ವದ ಮಾತುಗಳನ್ನು ಆಡೋರು ಎಲ್ಲ ಕಡೆ ಇದ್ದೇ ಇರ್ತಾರೆ. ನೀವು ಅದನ್ನು ಪಕ್ಕಕ್ಕಿಟ್ಟು, ಅಷ್ಟು ಜನರನ್ನ ಆಲೋಚನೆಯ ಪಕ್ಕಕ್ಕಿಟ್ಟು ಉಳಿದಿನ ಆಲೋಚನೆ ಮಾಡಿ, ಲಾರ್ಜ್ ಹಾರ್ಟೆಡ್ ಅಂತ ಏನಾದರೂ ಇದ್ರೆ ಪ್ರತಿಯೊಬ್ಬ ಹಿಂದುವಿನಲ್ಲೂ ಅದಿದೆ, ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲಾದರೂ ಒಬ್ಬ ಹಿಂದುವಿನ ಮನೆಗೆ ಹೋದಾಗ ಅವನು ನಿಮ್ಮನ್ನು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ದೂರ, ಒಬ್ಬ ಕಾಮನ್ ಹಿಂದೂ ಹಂಗೆ ಮಾಡ್ತಾನೆ ಅಂತ ನನಗೆ ಯಾವತ್ತೂ ಅನಿಸಲ್ಲ. ಹೀಗಾಗಿ ಈ ದೇಶ ಇಷ್ಟು ದೊಡ್ಡದಾಗಿರುವಂಥ ಒಂದು ಕಲ್ಪನೆಯನ್ನು ಜಗತ್ತಿಗೆ ಕಟ್ಟಿಕೊಟ್ಟಿದೆಯಲ್ಲ, ಈ ಕಲ್ಪನೆಯನ್ನು ವಿಸ್ತಾರ ಮಾಡಲಿಕ್ಕೆ ನಮಗಿರುವಂಥ ಈಗ ಅವಕಾಶ ಇದೆ. ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಭಾರತ ಪ್ರಜಾಪ್ರಭುತ್ವವನ್ನು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ನಾವೇನು ಕರ್ಕೊಳ್ತೀವಿ, ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಚೆನ್ನಾಗಿ ಉಳಿದು ಅದು ಜಗತ್ತಿಗೆ ಹಬ್ಬುವಂತಾಗಬೇಕು ಎನ್ನುವಂಥ ವಿಚಾರವನ್ನಷ್ಟೇ ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಬಂದಿದ್ದು. ನನಗೆ ಬಹಳ ಸಂತೋಷ ಆಯಿತು. ನನಗೊತ್ತು ಪ್ರಶ್ನೋತ್ತರದಲ್ಲಿ ತುಂಬ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕಿದೆ. 100% ಆಗಿ ಮತ್ತೆ ನಿಮ್ಮ ಜೊತೆ ನಿಂತ್ಕೊಳ್ತೀನಿ. ಆದರೆ ಅಲ್ಲಿಯವರೆಗೂ ನಮ್ಮ ಆಲೋಚನೆಗಳನ್ನೆಲ್ಲ ಪಾಸಿಟಿವ್ ಆಗಿಟ್ಟು ಯಾವ ತಿರಂಗಾಗೋಸ್ಕರ ನಾವು ಬದುಕಬೇಕು ಅಂತ ಮೊನ್ನೆ ಹೀಮಾದಾಸ್ ನೀವು ನೋಡಬೇಕು,
ಅವಳು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಪಕ್ಕಕ್ಕಿಟ್ಟು ನೋಡಿ, ಒಬ್ಬ ಅಥ್ಲೀಟ್ ಆಗಿ ನಿಂತ್ಕೊಂಡು ನೋಡಿ, ಹಿಮಾದಾಸ್ ಗೋಲ್ಡ್ ಮೆಡಲ್ ಗೆದ್ದಾಗ ಮೊದಲ ಬಾರಿಗೆ ಭಾರತದ ಹೆಸರು ಅಥ್ಲೆಟಿಕ್ಸ್ ನಲ್ಲಿ ಜಾಗತಿಕ ಮಟ್ಟದಲ್ಲಿ ಬರೆಯಲ್ಪಡ್ತಲ್ಲ. ಹಿಮಾದಾಸ್ ನಿಂತ್ಕೊಂಡು ಆಕೆ ಹುಡುಕಾಡ್ತಿದ್ಲು. ಏನ್ ಹುಡುಕಾಡ್ತಿದ್ಲು ಅಂತ ಗೊತ್ತಾ? ತಿರಂಗ ಎಲ್ಲಿ ಕಾಣಿಸ್ತಾ ಇದೆ, ನಂಗಿನ್ನೂ ಕಾಣಿಸ್ತಾ ಇಲ್ವಲ್ಲ ತಿರಂಗ ಅಂತ ಹುಡುಕ್ತಾ ಇದ್ಲು ಅಂತ. ಯಾರು ನಂಬರ್ ಒನ್ ಬರ್ತಾರೋ ಅವ್ರ ರಾಷ್ಟ್ರದ ಧ್ವಜ ಎತ್ತರಕ್ಕಿರುತ್ತೆ, ನನ್ನ ತಿರಂಗ ಎಲ್ಲಿದೆ ಅಂತ ಹುಡುಕ್ತಾ ಇದ್ಲು. ರಾಷ್ಟ್ರಗೀತೆ ಹಾಡಬೇಕಾದಾಗ ಅವಳು ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಲ್ಲ, ಅದು ರಾಷ್ಟ್ರಗೀತೆಯಲ್ಲಿರುವ ಪದಗಳಿಗೆ ಸುರಿದ ನೀರಲ್ಲ, ಅದು ಈ ರಾಷ್ಟ್ರಗೀತೆ ಈ ರಾಷ್ಟ್ರದೊಂದಿಗೆ ಬೆಸೆದಿರುವಂತ ಅವಳ ಭಾವನೆಗೋಸ್ಕರ ಸುರಿದಂತ ನೀರು ಅಂತ. ಏನ್ ಭಾವನೆ ಇರ್ಬೋದು? ನಮ್ಮೆಲ್ಲರನ್ನು ಬೆಸಿಬೇಕಾಗಿರೋದು ಅದೇ ಹೊರತು ಅದನ್ನು ಬಿಟ್ಟು ಮತ್ತೇನು ಅಲ್ಲ. ಮಿತ್ರರೇ, ಈ ಪ್ರಜಾಪ್ರಭುತ್ವವನ್ನು ಮತ್ತೆ ನಾವು ಉಳಿಸಿ ಈ ಪ್ರಜಾಪ್ರಭುತ್ವವನ್ನು ಸಮಾಜದ ಶ್ರೇಷ್ಠ ಸಂಗತಿ ಇಡೀ ಜಗತ್ತಿಗೆ ಆದರ್ಶವಾಗಿ ಮಾಡಬೇಕು ಅನ್ನೋದಾದರೆ ನಮಗಿರುವಂಥ ಏಕೈಕ ಮಾರ್ಗ ನಾನು ಮತ್ತು ನೀವೆಲ್ಲರೂ ಜೊತೆಯಾಗಿ ನಡಿಬೇಕು, ಈ ರಾಷ್ಟ್ರವನ್ನು ಕಟ್ಟಬೇಕು. ಯಾರ್ಯಾರು ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಅಂತ, ಈ ರಾಷ್ಟ್ರವನ್ನು ಜಾಗತಿಕ ಮಟ್ಟದಲ್ಲಿ ಮೇಲಕ್ಕೆತ್ತಲಿಕ್ಕೆ ಅಂತ ಸದಾ ಪ್ರಯತ್ನ ಪಡ್ತಿರ್ತಾರೋ ಅವ್ರ ಜೊತೆಗೆ ನಿಲ್ಲೋಣ. ನನಗೆ ಮತ್ತು ನಿಮಗೆ ಈ ರಾಷ್ಟ್ರಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ ಅನ್ನೋದನ್ನು ನಾವು ಖಾತ್ರಿಪಡಿಸಿಕೊಂಡು ಮುಂದುವರಿಯೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನು, ನನ್ನ ವಿಷಯವನ್ನು ಇಲ್ಲಿಗೆ ಮಂಡನೆ ಮಾಡ್ತೀನಿ. ಮತ್ತೆ ಪ್ರಶ್ನೋತ್ತರದಲ್ಲಿ ನಿಮ್ಮ ಜೊತೆ ಚರ್ಚೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದನೆಗಳು.